ನಮಸ್ಕಾರ ಸ್ನೇಹಿತರೆ ನಾನು ಸತೀಶ್ ಸೊ ನಮ್ಮ ಇವತ್ತಿನ ಒಂದು ಆಲ್ವೇರ್ಟ್ ಟ್ರೇಡಿಂಗ್ ಮತ್ತು ಬ್ಯಾಕ್ ಟು ಬ್ಯಾಕ್ ಲಾಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಮಾರ್ಕೆಟಲ್ಲಿ ಸಿಕ್ಕಪಟ್ಟ ಒಂದು ಆಲ್ವೇಡ್ ಟಿಪ್ಸ್ ಸ್ನೇಹಿತರೆ ಸೊ ಲಾಸ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ಡಸಂಟ್ ಮ್ಯಾಟ್ರ್ ಬಿಕಾಸ್ ಅದೇನಾಗುತ್ತೆ ನನಗಾಗುತ್ತೆ ಅನ್ನೋದು ಬಿಟ್ಟರೆ ನೀವು ಕಲಿಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟ್ ಇವತ್ತಿನ ಒಂದು ಮಾರ್ಕೆಟ್ ಓಪನಿಂಗಲ್ಲಿ ಆಲ್ಮೋಸ್ಟ್ ನೋಡೋದು ಒಂದು ಫಸ್ಟ್ ಫೈವ್ ಮಿನಿಟ್ಸ್ನ ಕ್ಯಾಂಡ್ ಆಲ್ಮೋಸ್ಟ್ ಒಂದು ಏಯ್ಟ್ ಏಯ್ಟಿ ನೈನ್ ಪರ್ಸೆಂಟ್ ಸಮಥಿಂಗ್ ಏನೋ ಬಿದ್ದಿತ್ತು ಅಂತ ಅನ್ಕೊಂತೀನಿ ಸೊ ಬಿದ್ಮೇಲೆ ನಾನು ಅನ್ಕೊಂಡು ಮೋಸ್ಟ್ಲಿ ಒಂದು ಕೂಲ್ ಆಫ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಬಟ್ ಆದಮೇಲೆ ಮತ್ತೆ ಬ್ಯಾಕ್ ಟು ಪೆವೆಲಿನಿಂದ ಮತ್ತೆ ಅಲ್ಲಿಂದ ಆಲ್ಮೋಸ್ಟ್ ಒಂದು ಸೆವೆಂಟೀನ್ ಪಾಯಿಂಟ್ ಫೈವಿಂದ ನೈನ್ಟೀನ್ ಗಂಟೆ ಹೋಗಿತ್ತು ಸೊ ಅದಾದಮೇಲೆ ನಿಫ್ಟಿ ಸಹ ಒಂದು ಸ್ವಲ್ಪ ಒಂದು ಪಾಸಿಟಿವ್ ಕಡೆ ಹೋಗೋಂಥ ಚಾನ್ಸಸ್ ಎಕ್ಸ್ಪೆಕ್ಟೇಷನ್ ಮಾಡಿ ಈ ಒಂದು ಲೆವೆಲಲ್ಲಿ ಬ್ರೇಕೌಟ್ ಕೊಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಬಟ್ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಒಂದು ಫೇಲ್ಯೂರ್ ಆಯಿತು ಅಂತ ಹೇಳ್ಬೋದು ನಾನು ಆ ಬೇರೆ ಅಕೌಂಟಲ್ಲೂ ಲಾಸ್ ಆಗಿದೆ ಅಂತ ಹೇಳಿದ್ರು ಯಾವುದೇ ರೀತಿ ಒಂದು ಪ್ರಾಫಿಟ್ ಇಲ್ಲ ಅಂತೇಳಿದ್ರು ಬಟ್ ಲಾಸ್ ಅನ್ನೋಕ್ಕಿಂತ ಒಂದು ಮತ್ತೊಂದು ಟ್ರೇಡ್ ಆಗಿ ಸ್ವಲ್ಪ ಒಂದು ಪ್ರಾಫಿಟ್ ಬಂದಿದ್ದೀನಿ ಅಂತ ಹೇಳ್ಬೋದು ಬಟ್ ದಟ್ ಡಸ್ ಮೀನ್ ನನ್ನ ರೂಲ್ಸ್ ಪಕ್ಕ ಇಲ್ಲ ಅದು ಬಟ್ ನಮ್ಮೊಂದು ಆಲ್ಗೋ ಬೇಸಸ್ ಮೇಲೆ ನಾವು ಮತ್ತೆ ಎಕ್ಸ್ಪೆಕ್ಟೇಷನ್ ಮಾಡಿದೆ ಈ ಒಂದು ಹೈ ಇದೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಬ್ರೇಕ್ ಆಗಿತ್ತು ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಬಟ್ ಬಿಗ್ ಬಾಸ್ ಡಿಫ್ರೆಂಟ್ ಸ್ಟೋರಿ ಇದೆ ಅಂತಲೇ ಹೇಳ್ಬೋದು ಸೊ ಅವರು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದು ಸೆಲ್ಲಿಂಗ್ ಪ್ರೆಷರ್ ತಂದಿದೆ ಅಂತ ಹೇಳ್ಬೋದು ನಿನ್ನೆ ನಾವು ಎಕ್ಸ್ಪೆಕ್ಟೇಷನಲ್ಲಿ ಆ ಡಿ ಎ ಸ್ವಲ್ಪ ಬೈ ಮಾಡಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದರೆ ಬಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮ್ಯಾಚ್ ಮಾಡಿದರೆ ಎಫ್ ಐ ಎ ಒಂದು ಸೆಲ್ಲಿಂಗ್ ನಂಬರ್ಸ್ಗೆ ಬಟ್ ಅವರು ಮ್ಯಾಚ್ ಮಾಡಿದ್ರು ಯಾವ ರೀತಿ ಒಂದು ಸೆಲ್ಲಿಂಗ್ ಪ್ರೆಷರ್ ಬಂದಿದೆ ಅಂತ ನಾವು ಎಕ್ಸ್ಪೆಕ್ಟೇಷನ್ನ ಇವತ್ತು ಸಹ ಮಾಡ್ಬೋದಾಗಿತ್ತು ಸೊ ಆಲ್ಮೋಸ್ಟ್ ಇವತ್ತು ಸಹ ಡಿ ಐ ಎ ಸ್ಲೈಟ್ಲಿ ಬೈ ಮಾಡಿರ್ಬೋದು ಎಫ್ ಐ ಎ ಪಾಸಿಬಲಿ ತಕ್ಕ ಮಟ್ಟಿಗೆ ಸೆಲ್ ಮಾಡಿರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನೋ ಸೊ ಇದು ಬೇಸಸ್ ಮೇಲೆ ನೋಡಿದ್ರೆ ಒಂದು ಡೇಟಾನ ಇಟ್ಕೊಂಡು ಇದೇ ರೀತಿ ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗೋದಿಲ್ಲ ಸೊ ಸ್ಲೈಟ್ಲಿ ಒಂದು ಮಾರ್ಕೆಟು ಡೌನ್ ಕಡೆ ಕಂಟಿನ್ಯೂ ಆಗೋಂಥ ಚಾನ್ಸಸ್ ಹೆಚ್ಚಾಗಿದೆ ಅಂಡೆ ಲಂಡೇಸ್ ಒಂದು ಫಾರಿನ್ ಕಂಟ್ರಿಲಿರುವಂಥ ಒಂದು ನ್ಯೂಸ್ಗಳು ಡಿಸಾಲ್ ಅಥವಾ ಎಂಡ್ ಆಗೋ ಗಂಟ ಸೊ ಅದ್ರ ಬೇಸಸ್ ಮೇಲೆ ಈ ಆಲ್ಮೋಸ್ಟ್ ಒಂದು ಇನ್ನೂರು ಮುನ್ನೂರು ರೂಪಾಯಿ ಪ್ರಾಫಿಟಲ್ಲಿ ಇತ್ತು ಬಟ್ ಸೊ ನಾನು ಒಂದು ಐನೂರು ಐನೂರು ರೂಪಾಯಿ ಲಾಸಲ್ಲಿ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡು ನಾನು ರೂಪಿಸ್ಬೇಕಾದ್ರೆ ಬಟ್ ಎಕ್ಸ್ಪೆಕ್ಟೇಷನ್ ಮಾಡಿದ ಅವ್ರಿ ಹೇಳಿದಾಗ ಈ ಒಂದು ಆ ಒಂದು ನಿಮಿಷ ಓಕೆ ಈ ಒಂದು ಪಾಯಿಂಟಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದರೆ ರಿವರ್ಸಲ್ ಹೊಡೆಯುತ್ತೆ ಅಂತ ಬಟ್ ರಿವರ್ಸಲ್ ಆಗಿದೆ ಈ ಬ್ಯಾಕ್ ಟು ಬ್ಯಾಕ್ ರೆಡ್ ಕ್ಯಾಂಡಲ್ ಏನು ಬಂತು ಅದರ ಮೇಲೆ ನಮ್ಮ ಒಂದು ಲಾಸ್ಟ್ ಎಕ್ಸ್ಟ್ರೀಮ್ ಹೋದ್ಮೇಲೆ ಕ್ಲೋಸ್ ಮಾಡಬೇಕಂತ ನಮ್ಮ ಒಂದು ಡೀಟೇಲ್ಸ್ ಪ್ರಕಾರ ನಮ್ಮ ನಮ್ಮ ರೂಲ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡಿದ್ರಿ ಅಂತಲೇ ಹೇಳ್ಬೋದು ಸೊ ಕ್ಲೋಸ್ ಮಾಡಿದ್ಮೇಲೆ ನಮ್ಮ ಒಂದು ಮಾರ್ಜಿನ್ ಸಹ ನೋಡ್ಕೊಬೋದು ಅದು ತರ ಫಾರ್ಟಿ ತೌಸಂಡ್ ಮಾರ್ಜಿನ್ನು ಸೊ ಫಾರ್ಟಿ ತೌಸಂಡ್ ಮಾರ್ಜಿನ್ ಬೇಸಸ್ನ ನಮಗೆ ಇಷ್ಟು ಲಾಸ್ ಆಗಿದೆ ಸೊ ನಮ್ಮ ಡೀಟೇಲ್ಸ್ನ ಒಂದು ಟ್ರಾವಲ್ಸ್ ಹಾಡ್ ಬ್ರೆಕ್ ಮಾಡಿದ್ದೀನಿ ಸೊ ಮೀಟಿಂಗ್ ಮೀಟಿಂಗಿದೆ ಅದಕ್ಕೋಸ್ಕರ ಸ್ವಲ್ಪ ರಶ್ ಆಗಬೇಕನ್ನೋ ಪರ್ಪಸ್ಗೋಸ್ಕರ ಬೇಗ ಬೇಗ ರೆಕಾರ್ಡಿಂಗ್ ಇದ್ದೀನಿ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತಿಲ್ಲ ಸೊ ನೋಡೋಣ ಮುಂದಿನ ದಿವಸ ಕಡೆ ನೋಡಿ ನಾವು ಯಾವುದೇ ಒಂದು ರೂಲ್ಸ್ ಯಾವುದೇ ಒಂದು ಸ್ಟ್ರಾಟಜಿ ಯಾವುದೇ ಒಂದು ಕಂಡೀಷನ್ಸ್ ಹೇಳ್ಕೊಂಡು ನಾವು ಟ್ರೇಡ್ ಮಾಡಿದ್ರೆ ಅದು ಕೆಲವು ಟೈಮಲ್ಲಿ ಲಾಸ್ ಕೊಡುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತಲೇ ಹೇಳ್ಬೋದು ಸೊ ಲಾಸ್ ಕೊಡೋ ಟೈಮಲ್ಲಿ ನಾವು ಕಡಿಮೆ ಲಾಸ್ ಇಟ್ಕೊಂಡು ಪ್ರಾಫಿಟ್ ಕೊಡೋ ಟೈಮಲ್ಲಿ ಹೆಚ್ಚಿನ ಪ್ರಾಫಿಟ್ ಮಾಡ್ಕೊಬೇಕು ಅನ್ನೋದು ನಮ್ಮ ಒಂದು ರೂಲ್ಸ್ ನಿನ್ನೆ ಒಂದು ಈ ಒಂದು ಲಾಸ್ಗೂ ಸಹ ನಾನು ಅನಾಲಿಸ್ ಮಾಡ್ತಿದ್ದೆ ಎಂಡ್ ಆಫ್ ದಿ ಡೇ ಗಂಟೆ ಇಟ್ಟಿದ್ದ ಆ ಒಂದು ಲಾಸ್ ಆದರೆ ನಾನು ಐನೂರು ರೂಪಾಯಿ ಬರ್ತಿತ್ತು ಬಟ್ ಆ ರೀತಿ ನಾವು ರೂಲ್ಸ್ ಪ್ರಕಾರ ಇರೋದ್ರಿಂದ ಸೊ ರೂಲ್ಸ್ನ ಎಸ್ಕೇಪ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಪರ್ಪಸ್ಕೋಸ್ಕರ ತೌಸಂಡ್ ರುಪೀಸಲ್ಲಿ ಲಾಸಲ್ಲಿ ಕ್ಲೋಸ್ ಮಾಡಿರಿ ಇವತ್ತು ಸಹ ಇನ್ನೂರು ಎರಡು ರೂಪಾಯಿ ಲಾಸಲ್ಲಿ ಕ್ಲೋಸ್ ಮಾಡ್ಬೋದಾಗಿತ್ತು ಯಾ ಸೊ ಸ್ವಲ್ಪ ರಿಸ್ಕ್ ತಗೋಣ ಅಂತ ಅಂದ್ಕೊಂಡು ರಿಸ್ಕ್ ತಗೊಂಡೆ ಸೊ ಅದು ಸ್ವಲ್ಪ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಲಾಸ್ ಇಂದ ಡಬಲ್ ಆಯಿತು ಅಂತಲೇ ಹೇಳ್ಬೋದು ಸೊ ನೋಡೋಣ ನಮ್ಮ ಇನ್ನು ಸರ್ ಏನು ಮಾಡೋಕ್ಕಾಗೋಲ್ಲ ವೆಯ್ಟ್ ಆ್ಯಂಡ್ ವಾಚ್ ಅಂತಲೇ ಹೇಳ್ತಾ ಆಗದಲ್ಲಿ ಇಂಟ್ರೆಸ್ಟ್ ಇರೋರು ಇನ್ನ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ಬಿಡೋದನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಾನು ಸತೀಶ್ ನಮ್ಮ